ನಮ್ಮ ಜಿಲ್ಲೆಯಲ್ಲಿ ಒಟ್ಟು 434 ಜನರನ್ನು ನಾವು ಅಬ್ಸರ್ವೇಷನ್ನಲ್ಲಿ ಬಿಟ್ಟಿದ್ದೀವಿ. ಅದರಲ್ಲಿ 247 ಜನರು 28 ದಿವಸಗಳನ್ನು ಮುಗಿಸಿದ್ದಾರೆ. ಆಮೇಲೆ 15-28 ಡೇಸನ್ನು 149 ಜನ ಮುಗಿಸಿದ್ದಾರೆ. ಮತ್ತು 40 ಕ್ವಾರಂಟೈನ್ ಪೀರಿಯಡಲ್ಲಿ 38 ಜನ ಇದ್ದಾರೆ. ಈಗ ನಾವು ಆಲ್ರೆಡಿ 75 ಸ್ಯಾಂಪಲ್ಗಳನ್ನು ನಾವು ಕಳಿಸಿದ್ದೀವಿ ಟೆಸ್ಟ್ಗೆ. ಅದರಲ್ಲಿ 63 ರಿಸಲ್ಟ್ ನಮಗೆ ಬಂದಿದೆ, 63 ನೆಗೆಟಿವ್ ಅದಾವೆ. ಆಮೇಲೆ ನಾವು ನಿನ್ನೆ ಕೇಳಿದಂಥ ಸ್ಯಾಂಪಲ್ ಟೆಸ್ಟ್ ವೇಟ್ ಮಾಡ್ತಾ ಇದ್ದೀವಿ. 12 ಟೆಸ್ಟ್ಗಳು ಇನ್ನೂ ಅವೈಟಿಂಗ್ ಇದ್ದಾವೆ. 12 ಟೆಸ್ಟ್ಗಳದ್ದು ಬರಬೇಕು ಇವತ್ತು ಸಹಿತ. ಮತ್ತೆ ನಾವು ಒಂದು 10-12 ಮತ್ತೆ ಸ್ವಾಬ್ಗಳನ್ನು ಕಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀವಿ. ಅದು ಹೊರತುಪಡಿಸಿ ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಇಲ್ಲಿ 2 ರೀಸನ್ಗೆ ಜನ ಮತ್ತು ಕೆಲವು ಸಾರ್ವಜನಿಕರು ಮಿಸ್ಗೈಡ್ ಮಾಡೋದು, ಆಮೇಲೆ ಪಾಸ್ಗೆ ಆಗಿ ಬರೋದು, ಅನ್ನೆಸರಿಯಾಗಿ ಪಾಸಿನ ಸಂಬಂಧ ತಿರ್ಬೋದು, ವಿವಿಧ ಕಚೇರಿ, ಜಿಲ್ಲಾಧಿಕಾರಿ ಕಚೇರಿ, ಎಸ್ ಪಿ ಕಚೇರಿ, ವಿವಿಧ ಕಚೇರಿಗಳಲ್ಲಿ ಹೋಗೋದನ್ನು ತಾವು ಅಬ್ಸರ್ವ್ ಮಾಡಿದ್ದೀವಿ. ಈ ವೈದ್ಯಕೀಯ ರೀಸನ್ಗೆ ನಮ್ಮ ಜಿಲ್ಲೆಯಲ್ಲಿ ಇದು ಅತ್ಯಂತ ಕಟ್ಟುನಿಟ್ಟಾಗಿ ನಾವು ಇದುವರೆಗೆ ಪಾಲಿಸಿರೋದ್ರಿಂದ, ನಮ್ಮ ಜಿಲ್ಲೆಯಲ್ಲಿ ಇಂಥ ಸಮಸ್ಯೆ ಬರದೇ ಇರೋದರಿಂದ ನಾವು ಇವತ್ತು ನಿರ್ಧಾರ ಮಾಡಿದ್ದೀವಿ, ಯಾವ ಮೆಡಿಕಲ್ ರೀಸನ್ಗಾಗಿ ಇಲ್ಲಿ ಬರುವಂಥವರು ನಮ್ಮ ಪಾಸ್ಗಾಗಿ ಅಥವಾ ನಮಗೆ ಪರ್ಮಿಷನ್ ಅಂತ ಬರುವವರು ಒಂದು ನಮ್ಮಲ್ಲಿ ಅವೈಲೇಬಲ್ ಇರಬಾರ್ದು, ಆ ಮೆಡಿಕಲ್ ಫೆಸಿಲಿಟಿ ಅವೈಲೇಬಲ್ ಇರಬಾರ್ದು ಇಲ್ಲ ಅಂಥೇಳಿ ಆ ಡಾಕ್ಟರ್ ಸರ್ಟಿಫೈ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಇಂಥ ಫೆಸಿಲಿಟಿ ಅವೈಲೇಬಲ್ ಇಲ್ಲ ಅಂತೇಳಿ. ಆಮೇಲೆ ನಾವು ಫಸ್ಟ್ ಪ್ರಿಫರೆನ್ಸ್ ಏನು ಕೊಡ್ತೀವಿ ಅಂದರೆ ಹೋಗುವಂಥ ವ್ಯಕ್ತಿಗೆ ತಿರುಗಿ ಬರಬಾರ್ದು, ಹೋದ್ಮೇಲೆ 14 ಡೇಸ್ ನಮ್ಮ ಹತ್ರ ಬರಬಾರ್ದು ಅವ್ರು ತಿರುಗಿ. ಫಸ್ಟ್ ಅವ್ನು ಬರಲೇಬೇಕು ಅಂದರೆ ಅವನಿಗೆ ಹೋಮ್ ಕ್ವಾರಂಟೈನ್ ಮಾಡ್ತೀವಿ, ಆ ಬರುವಂಥ ವ್ಯಕ್ತಿಯನ್ನು ಸಹಿತ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. ಅವ್ರದ್ದೆಲ್ಲ ಇಡೀ ಫ್ಯಾಮಿಲಿಯನ್ನು ಲಿಸ್ಟ್ ತೊಗೊಂಡು ಅವ್ರು ಹೋಗುವಾಗ ನಾವು ಕ್ವಾರಂಟೈನ್ ಏನು ಮಾಡೋದಿಲ್ಲ, ಬಂದ ತಕ್ಷಣ ಅವ್ರ ಹೋಲ್ ಫ್ಯಾಮಿಲಿ ವಿಲ್ ಬಿ ಹೋಮ್ ಕ್ವಾರಂಟೈನ್. ಇದು ನಂಬರ್ 1. ಇನ್ನೊಂದು ತಮಗೆಲ್ಲ ಗೊತ್ತಿದೆ, ಪಕ್ಕದ ಜಿಲ್ಲೆ ಬಾಗಲಕೋಟ್, ಬೆಳಗಾಂ ಮತ್ತು ಗುಲ್ಬರ್ಗ ಇರ್ಬೋದು, ಕಲಬುರಗಿ ಇರ್ಬೋದು ಅಥವಾ ಬೇರೆ ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರರು ಖಾಸಗಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲವರು ಹೋಗಿ ಬಂದು ಮಾಡೋದು, ಈ ಪಾಸ್ ತೋರಿಸೋದು, ಪಾಸ್ ತೋರಿಸಿ ಬಾಗಲಕೋಟೆಗೆ ಹೋಗೋದು, ಬೆಳಗಾಂಗೆ ಹೋಗೋದು, ಗುಲ್ಬರ್ಗಕ್ಕೆ ಹೋಗೋದು, ಈ ರೀತಿ ಮಾಡೋದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅವರಿಗೆ ನಾವು ಯಾವುದೇ ಕಾರಣಕ್ಕೆ ಅದು ಅಲೌ ಮಾಡೋದಿಲ್ಲ. ಐದರ್ ದೇಶ ಟೇಕ್ ಲೀವ್ ಅಥವಾ ನಾವೇ ಲೀವ್ ಕೊಡ್ತೀವಿ, ಅವರು ಇಲ್ಲೇ ಇರ್ಬೋದು ಅಥವಾ ಅಲ್ಲೇ ಇರ್ಬೋದು. ಈ ಹೋಗಿ ಬಂದು ನಾವು ಕೆಲಸ ಮಾಡ್ತೀವಿ ಅನ್ನೋ ಇದಕ್ಕೆ ನಾವು ಅಂಥವರಿಗೆ ಯಾವುದೇ ಕಾರಣಕ್ಕೆ ಅಲೌ ಮಾಡೋದಿಲ್ಲ. ಇವತ್ತಿಂದ ಸಂಪೂರ್ಣವಾಗಿ ನಾವು ಅದನ್ನು ಸ್ಟಾಪ್ ಮಾಡಿದ್ದೀವಿ. ಆಮೇಲೆ ಈಗಾಗಲೇ ನಾವು ಪಡಿತರ ಜಿಲ್ಲೆಯಲ್ಲಿ ಇದನ್ನು ಹಂತ ಸ್ಟಾರ್ಟ್ ಮಾಡಿದ್ದೀವಿ. ತಾವು ಮಾಧ್ಯಮದಲ್ಲಿ ಕೆಲವು ಕಡೆ ಮೈಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳಿ ತಾವು ಬರೆದಿರಿ. ಅದರ ಪ್ರಕಾರ ನಾವು ಅವರಿಗೆ ಸಾಕಷ್ಟು ಈಗ ತಿಳುವಳಿಕೆ ಹೇಳಿದ್ದೀವಿ. ಆಮೇಲೆ ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೈಂಟೈನ್ ಮಾಡೋ ಬಗ್ಗೆ ಹೇಳಿದ್ದೀವಿ. ಈಗಾಗಲೇ ನಮ್ಮದು 50%ಗಿಂತ ಜಾಸ್ತಿ ಆಲ್ರೆಡಿ ನಾವು ಹಂಚಿಬಿಟ್ಟಿದ್ದೀವಿ ಎಲ್ಲ. ಆಮೇಲೆ ಇನ್ನು ಉಳಿದಿದ್ದನ್ನು ಇನ್ನು 3-4 ದಿವಸಗಳಲ್ಲಿ ಮುಕ್ತಾಯ ಮಾಡುವಂಥದ್ದು ಮಾಡ್ತೀವಿ. ಎಲ್ಲ ಆಫೀಸರ್ಸ್, ತಹಸೀಲ್ದಾರ್ಸ್, ಮತ್ತು ಎ ಸಿಗಳು, ಆಮೇಲೆ ಫುಡ್ ಇಲಾಖೆಯವರು, ಆಮೇಲೆ ವಿಲೇಜ್ ಅಕೌಂಟೆಂಟ್, ಪಿ ಡಿ ಒಗಳು ಕಂಪಲ್ಸರಿಯಾಗಿ ಈ ಪಿ ಡಿ ಎಸ್ ಅಂಗಡಿಗಳನ್ನು ಪೊಲೀಸ್ ಇಲಾಖೆಯೊಂದಿಗೆ ವಿಸಿಟ್ ಮಾಡ್ತಾ ಇರಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕಂತೇಳಿ ನಾವು ಕಟ್ಟುನಿಟ್ಟಾಗಿ ಹೇಳಿದ್ದೀವಿ. ಅಲ್ಲಿ ಇಲ್ಲಿ ಒಂದೊಂದು ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಮತ್ತು ಇದು ಇದ್ದೇ ಇದೆ. ಅದು ಆ್ಯಸ್ ಯೂಶುವಲ್ 5%ಅಲ್ಲಿ ನಮ್ಮ ಕಂಪ್ಲೇಂಟನ್ನು ನಾವು ಫೇಸ್ ಮಾಡಲೇಬೇಕು. ಅದನ್ನು ಸಹಿತ ಸರಿಪಡಿಸೋಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ವಿ. ಆಮೇಲೆ ಈಗ 2-3 ದಿವಸಗಳಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ತಾಯಿದ್ವಿ, ಅಂಥವ್ರ ಅಗೇನ್ಸ್ಟನ್ನು ನಾವು ಈಗ ಕೇಸ್ ಹಾಕ್ತಾಯಿದ್ವಿ. ಈಗ ಕೆಲವರಿಗೆ ಕೆಲವರು ಮುಂದೆ ಎಲೆಕ್ಟ್ ಆಗೋರು, ಮುಂದೆ ಇಲೆಕ್ಷನ್ಗೆ ನಿಲ್ಲೋರು, ಈ ಜನಪ್ರತಿನಿಧಿಗಳಂತ ಹೇಳಿಕೊಂಡು ಕೆಲವರಿಗೆ ಈ ಸ್ಲಮ್ ಮತ್ತು ಇತರೆ ಏರಿಯಾದಲ್ಲಿರೋರಿಗೆ ಮಿಸ್ಗೈಡ್ ಮಾಡಿ ಇಂಥ ಪ್ರೂಫ್ ನಿಮಗೆ ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಅಂತ ಹೇಳಿ ತಪ್ಪು ತಿಳುವಳಿಕೆ ಮಾಡಿ ಜನರನ್ನು ಗುಂಪುಗಟ್ಟಿ ಕಳಿಸುವಂಥದ್ದು ಮಾಡ್ತಾಯಿದ್ದಾರೆ. ಅದು ಆ್ಯಸ್ ನಮ್ಮ ಲಾಕ್ಡೌನ್ ಪ್ರಿನ್ಸಿಪಲ್ ಮತ್ತು ನಾನು 144 ಆದೇಶ, ಆಮೇಲೆ ಈ ಎಪಿಡೆಮಿಕ್ ಇದರಲ್ಲಿ 269-270 ಇದನ್ನೆಲ್ಲ ವಯಲೇಟ್ ಮಾಡಿ ನಾವು ಇವರು ಕಳಿಸುವಂಥದ್ದು ಅವ್ರ ಮೇಲೆ ಸೈನ್ ಮಾಡಿ ಕಳಿಸುವಂಥದ್ದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅಂಥವ್ರ ಮೇಲೆ ನಾವು ಕೇಸನ್ನು ಹಾಕ್ತೀವಿ, ಅವ್ರ ಮೇಲೆ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಯಾಕಂದರೆ ಅವ್ರಿಗೆ BPLದಿಂದ ಸರ್ಕಾರದಿಂದ ಸಿಗಬೇಕಾದಂಥದ್ದು ಸಿಕ್ಕಿದೆ ಆಲ್ರೆಡಿ, ಅವರೇ ಹೇಳ್ತಾರೆ ನಮಗೆ ಸಿಕ್ಬಿಟ್ಟಿದೆ ಸರ್, ನಮಗೆ ಇನ್ನೂ ಏನಾದರೂ ಸಿಗ್ತದೆ ಅಂತ ಹೇಳಿ ಅವ್ರು ಹೇಳಿ ಕಳಿಸಿದ್ದಾರೆ ಅಂತ ಹೇಳಿ
ಯಾವುದೇ ಕಾರಣಕ್ಕೂ ಸಹಿತ ಇಂಥ ಈ ಸಂದರ್ಭವನ್ನು ರಾಜಕೀಯ ಉದ್ದೇಶಕ್ಕಾಗಿ ಆಗಲಿ ಅಥವಾ ವೈಯಕ್ತಿಕ ಹಿತಾಸಕ್ತಿಗಾಗಿ ಯೂಸ್ ಮಾಡುವಂಥದ್ದಲ್ಲ, ಉಪಯೋಗ ಮಾಡುವಂಥದ್ದಲ್ಲ. ಇದು ಎಲ್ಲರೂ ಒಟ್ಟಾಗಿ ಸೇರಿ ನಾವು ಕೆಲಸ ಮಾಡಬೇಕಾಗಿದೆ, ಒಟ್ಟಾಗಿ ಸೇರಿ ನಾವು ಇದನ್ನು ಎದುರಿಸಬೇಕಾಗಿದೆ. ಅದಕ್ಕಾಗಿ ಯಾರಾದರೂ ಆ ರೀತಿಯಲ್ಲಿ ತಪ್ಪು ತಿಳುವಳಿಕೆನೋ ಅಥವಾ ತಿಳಿದು ತಿಳಿದು ಮಾಡುವಂಥ ಇಂಥ ತಪ್ಪುಗಳನ್ನು ನಾವು ಕ್ಷಮಿಸೋದಿಲ್ಲ. ಅಂಥವ್ರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಂಥದಕ್ಕೆ ಯಾವುದಕ್ಕೂ ನಾವು ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ ಈ ಗುಂಪಾಗಿ ಬರೋದರಿಂದ ನಮ್ಮ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನು ಬೇಸಿಕ್ ಪ್ರಿನ್ಸಿಪಲ್ ಇದೆ ಕಂಪ್ಲೀಟ್ ಅದು ಫೇಲ್ ಆಗ್ತದೆ. ಯಾರಿಗೆ ತೊಂದರೆ ಇದ್ರೂ ಸಹಿತ ಅಲ್ಲಲ್ಲಿ ಆ ಏರಿಯಾದ್ದು ಆ ಮತ್ತು ಇದರದ್ದು ನಮ್ಮ ಅಧಿಕಾರಿಗಳಿದ್ದಾರೆ, ಅವರಿಗೆ ಮಾಹಿತಿ ಕೊಟ್ಟು ಇದು ಸಂದರ್ಭ 100% ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ, ಎಲ್ಲ ಫೆಸಿಲಿಟಿಯನ್ನು ನಾವು ಕೊಡ್ತೀವಿ ಅಂತ ಹೇಳುವಂಥ ಸಂದರ್ಭ ಅಲ್ಲ. ಒಂದು ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಅದನ್ನು ಬಗೆಹರಿಸುವಂಥದ್ದು. ಈಗ ನಾವು PDS ಕೊಡುವಂಥದ್ದನ್ನು ಕೊಟ್ಟಿದ್ದೀವಿ, ಅದರ ಆದಮೇಲೆ ಉಳಿದ್ರೆ ಏನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಚಿಂತನೆ ಇದೆ, ನಮ್ಮ ಜಿಲ್ಲಾ ಮಟ್ಟದಲ್ಲಿ ಚಿಂತನೆ ಇದೆ. ಅಂಥವ್ರಿಗೆ ನಾವು ಯಾರಿಗೂ ಹಾಗೆ ಉಳಿಯೋಕೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಆಹಾರ ಇಲಾಖೆಯವರು ಈ ದಿನಸಿ ಅಂಗಡಿಗಳಲ್ಲಿ ಹೆಚ್ಚಿನ ರೇಟಲ್ಲಿ ಮಾಡುವಂಥವ್ರ ಮೇಲೆ ರೇಟ್ ಮಾಡಿ ಅದನ್ನು ಆಲ್ರೆಡಿ ಸೀಸ್ ಮಾಡಿದ್ದಾರೆ. ಆ ಅಂಗಡಿಯನ್ನು ಸೀಸ್ ಮಾಡ್ತೀವಿ. ಎಲ್ಲ ದಿನಸಿ ಮಾರಾಟಗಾರರಿಗೆ ಅಥವಾ ಇತರೆ ಮಾರಾಟಗಾರರಿಗೆ ಯಾರು ಈ MRP ಮತ್ತು ಇದ್ರ ರೇಟು ಬಿಟ್ಟು ಹೆಚ್ಚು ಹಚ್ಚಿ ಅಥವಾ ಸಾರ್ವಜನಿಕರ ಸುಲಿಗೆ ಮಾಡೋಕ್ಕೆ ಹೋಗ್ತಾರೆ, ಸಾರ್ವಜನಿಕರ ಹಣವನ್ನು ಗುಟಿ ಮಾಡೋಕ್ಕೆ ಹೋಗ್ತಾರೆ, ಅಂಥವ್ರ ವಿರುದ್ಧ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಅದೇ ರೀತಿ ಯಾವುದೇ PDS ಅಂಗಡಿಯಲ್ಲಿ ಸಹಿತ ಇವರು ಸರ್ಕಾರ ನಿರ್ಧಾರ ಏರ್ಪಡಿಸಿದ್ದಾರೆ ಅದರ ಪ್ರಕಾರ ವಿತರಣೆ ಮಾಡಬೇಕು. ಯಾವುದೇ ದುಡ್ಡು ಕಲೆಕ್ಷನ್ ಮಾಡೋದಾಗಲಿ ಮತ್ತೊಂದು ಮಾಡುವಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅಂಥವ್ರದ್ದು ನಮಗೆ ಕಂಪ್ಲೇಂಟ್ ಬಂದು ವಿತ್ ರಿಪೋರ್ಟ್ ಬಂದರೆ ಅಂಥವ್ರ ಲೈಸೆನ್ಸನ್ನು ಅವರ ಅಂಗಡಿಯ ಒಂದು ಲೈಸೆನ್ಸನ್ನು ರದ್ದು ಮಾಡುವಂಥ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ. ಸರ್, ನಿನ್ನೆ ಎಷ್ಟು ನಿನ್ನೆ ಅದಕ್ಕೆ ಒಂದೇ ಸಿಕ್ಕೋದೇನಿಲ್ಲ, ಅವರು MRPಗಿಂತ ಜಾಸ್ತಿ ಮಾರ್ತಾ ಇದ್ದಾರೆ. ಅವ್ರು ನಮ್ಮ ಇದ್ರದ್ದು ಪ್ರೈವೇಟ್ ಅಂಗಡಿ, MRPಗಿಂತ ಜಾಸ್ತಿ ಮಾರ್ತಾರೆ. ಆ್ಯಕ್ಚುಲಿ ನಾವು ಈ ಸಂದರ್ಭದಲ್ಲಿ ಲಾಕ್ಡೌನ್ ಮುಕ್ತಾಯ ಆದರೆ ನಾವು ಏನು ಮಾಡಬೇಕು ಅಂತ ಹೇಳಿ ನಮಗೆ ಇನ್ನೂ ಕಾಲಾವಕಾಶ ಇದೆ. ಸರ್ಕಾರ ನಮಗೆ ನಾಳೆ ಒಳಗೆ ನಿರ್ದೇಶನ ಕೊಡುತ್ತದೆ ಯಾವ ರೀತಿಯಲ್ಲಿ ಮಾಡಬೇಕು, ನಾವು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ. ಬಟ್ ನಮ್ಮ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ನಾವು ಉಳಿದಿದ್ದು ಏನು ಸಿದ್ಧತೆ ಮಾಡಿಕೊಡ್ಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅವರು ಏನು ರಿಲ್ಯಾಕ್ಸ್ ಮಾಡ್ತಾರೆ ಅಥವಾ ಮುಂದುವರಿಸ್ತಾರೆ ಅದು ಯಾವುದೇ ನಿರ್ಧಾರ ತಿಳಿಸಿದ್ದೇ ಇರೋದರಿಂದ ನಾವು ಈಗಾಗಲೇ ನಾವು ಅದ್ರ ಬಗ್ಗೆ ನಾವು ಆ ಕುರಿತು ಚಿಂತನೆ ಮಾಡೋದಾಗಲಿ ಇದನ್ನು ಮಾಡೋದಾಗಲಿ ಯಾವುದನ್ನು ಇಲ್ಲ. ಬಟ್ ನಮ್ಮ ಪ್ರಿಪೇರ್ಡ್ನೆಸ್ ಏನಿದೆ ಅಡ್ಮಿನಿಸ್ಟ್ರೇಟಿವ್ಲಿ ಆ ಪ್ರಿಪೇರ್ಡ್ನೆಸ್ಸಲ್ಲಿ ರಾಜಕೀಯ ಬೇಸ್ಕೊಂಡಲ್ಲ. ನಾನು ಹೇಳೋದು ಯಾವುದೇ ವ್ಯಕ್ತಿ ಯಾವುದೇ ಕಾರಣಕ್ಕಾಗಿಯೂ ಮಾಡಿದರೆ ಅದು ತಪ್ಪು. ಈ ಸಂದರ್ಭದಲ್ಲಿ ಹೆಸರು ನೀವು ನಾವು ಕಂಪ್ಲೇಂಟ್ ಲಾಜ್ ಆದಮೇಲೆ ಹೇಳ್ತೀವಿ. ವಾರ್ಡ್ ನಂಬರ್ ಅವರು ಅದೇ ಅವರು ಒಂದಿಷ್ಟು ಬಂದು ಅದು ಏನಂತ ಆ್ಯಕ್ಚುಲಿ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಪೊಲೀಸ್ ಹ್ಯಾಸ್ ಟು ಎನ್ಕ್ವೈರ್, ಅವರು ಬರೆದು ಕೊಟ್ಟು ಕಳಿಸಿದ್ದಾರೆ ಅವರು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಂತ. ಅದನ್ನ ಈ ಸಂದರ್ಭದಲ್ಲಿ ಮಾಡುವಂಥದ್ದಲ್ಲ, ಇದು ರೆಗ್ಯುಲರ್ ಟೈಮ್ ಅಲ್ಲ. ನಾವು ಹೇಳ್ತಾ ಇದ್ದೀವಿ ಇಷ್ಟು ಸಲ ಒಟ್ಟಿಗೆ ಸೇರಬಾರ್ದು, ಲಾಕ್ಡೌನ್ ಟೈಮಲ್ಲಿ ಹೊರಗಡೆ ಬರಬಾರ್ದು ಅಂತೆಲ್ಲ ಹೇಳ್ತಾ ಇದ್ದೀವಿ. ಆದರೂ ಅವರು ಈ ರೀತಿ ಬಂದು ಇಲ್ಲಿ ನಮಗೆ ಒಂದು ಇಲ್ಲ ಅದು ಸಿಗ್ತದೆ ಇದು ಸಿಗ್ತದೆ ಫುಡ್ ಸಿಗ್ತದೆ ಅಂತ ಹೇಳುವಂಥದ್ದು ತಪ್ಪು. ಸರ್, ಈಗ ನಿಮಗೆ ನಾನು ರಾಜ್ಯ ಸರ್ಕಾರ ಏನಾದರೂ ಮಾಹಿತಿ ಕೇಳಿದೆ ಸರ್, ಅಂದರೆ ಲಾಕ್ಡೌನ್ ನಿಮ್ಮಲ್ಲಿ ಮುಂದುವರಿಸ್ಬೇಕಾ ಅಥವಾ ಬೇಡವಾ ಅಂತೇಳಿ? ಅಂದರೆ ನಮ್ಮಲ್ಲಿ ಇದು ಕೂಡ ಒಂದು ಪ್ರಕರಣ ಇದುವರೆಗೂ ಬೆಳೆದಿರೋದಿಲ್ಲ, ಆ ಕಾರಣಕ್ಕಾಗಿ ಮುಂದೆ ಲಾಕ್ಡೌನ್ ಬೇರೆ ಜಿಲ್ಲೆಗಳಿಗೆ ಏನು ಮಾಡ್ತಾರೆ ನಮ್ಮ ಜಿಲ್ಲೆ ಬಗ್ಗೆ ಏನಾದರೂ ಕೇಳಿದ್ರೆ ಮಾಹಿತಿ ಇಲ್ಲ. ಅದು ಹೀಗಿದೆ, ನಮ್ಮದು ಎಕ್ಸ್ಪ್ರೆಸ್ ರಿಪೋರ್ಟ್ ಅಂತ ಏನು ಕೇಳೋದಿಲ್ಲ, ನಮ್ಮಲ್ಲಿ ಏನು ಸ್ಟೇಟಸ್ ತೊಗೊಳ್ತಾರೆ ಅಷ್ಟೇ. ಸ್ಟೇಟಸ್ ಈಗ ಆ್ಯಸ್ ಆಫ್ ನಾವು ನಿಮ್ಮಲ್ಲಿ ಏನಿದೆ ಅಂತೇಳಿ ಮಾತ್ರ ಅವ್ರು. ಬಟ್ ಮುಂದುವರಿಸ್ಬೇಕಾ ಬೇಡ ಅಂತ, ದಿಸ್ ಈಸ್ ಅ ವೆರಿ ಸ್ಮಾಲ್ ಆಫೀಸ್ ಟು ಡಿಸೈಡ್, ಅದು ದಟ್ ಕ್ಯಾಬಿನೆಟ್ ವಿಲ್ ಡಿಸೈಡ್ ಅಂಡ್ ಆನರಬಲ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಡಿಸೈಡ್. ನಮಗೇನು ಆ ರೀತಿ ಕೇಳಿ ಮುಂದುವರಿಸ್ಬೇಕಾ ಬೇಡ ಅಂತೇಳಿ ನಮ್ಗೆ ಅಲ್ಲಿ ಅವರಿಗಾಗಿ ಯಾರು ಕೇಳಿ ಮುಂದುವರ್ಸೋದು ಸಿದ್ಧತೆ ಮಾಡ್ಕೊಂತಿರಲ್ಲ. ಎಲ್ಲ ರೀತಿಯಿಂದ ಸರ್ಕಾರ ಯಾವ ನಿರ್ಧಾರ ತಗೊಳ್ತದೆ ಅದಕ್ಕೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸದಾ ಸಿದ್ಧರಿದ್ದೀವಿ ಮತ್ತು ಬದ್ಧರಿದ್ದೀವಿ. ಇನ್ಸ್ಪಿರಿಟ್ ಲೆಟರ್ ಇನ್ ಸ್ಪಿರಿಟಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸರ್, ಈಗ ಬೇಸಿಗೆಗಳನ್ನ ಪ್ರಾರಂಭ ಮಾಡಿ ಜನ ಬೈಕ್ ತಗೊಂಡೇ ಬರ್ತಾ ಇದ್ದಾರೆ. ಈಗ ನಾವು ಬೇಕರಿಗಳನ್ನು ಸರ್ಕಾರದ ನಿರ್ದೇಶನದ ಪ್ರಕಾರ ನಾವು ಅವಕಾಶ ಕೊಟ್ಟಿದ್ದೀವಿ.
ಈಗ ನಾವು ಆಲ್ರೆಡಿ ಬೈಕ್ಗಳನ್ನು ಯೂಸ್ ಮಾಡಬಾರ್ದು ಅಂತ ನಾವು ಹೇಳಿದ್ದೀವಿ. ಆಲ್ರೆಡಿ ಒಂದು 1700 ಎಲ್ಲ ಸೀಸ್ ಮಾಡಿರ್ಬೋದು ಆಲ್ರೆಡಿ. ಮತ್ತು ಅವ್ರಿಗೆಲ್ಲರಿಗೂ ಗೊತ್ತಿದೆ ಈ ಸುಮ್ಮನೆ ಪಾಲ್ತು ತಿರುಗೋರಿಗೆ ಇದನ್ನು ಮಾಡೋರಿಗೆ ನಾವು ಸೀಸ್ ಮಾಡ್ತೀವಿ ಅಂತ ಅವ್ರಿಗೂ ಗೊತ್ತಿದೆ. ಆದರೂ ಕೆಲವರಿಗೆ ವಯಸ್ಸಲ್ಲಿ ಸ್ವಲ್ಪ ಜಾಸ್ತಿ ಇದಿರೋದ್ರಿಂದ ತೊಗೊಂಡು ಬರ್ತಾರೆ ಅಂತ ಅವನು ಸೀಸ್ ಮಾಡೇ ಮಾಡ್ತೀವಿ. ಬೇಕ್ರಿಗಳು ಓಪನ್ ಮಾಡಿರೋದು ಓನ್ಲಿ ರೀಸನ್ ಈಸ್ ಆ ಏರಿಯಾದವರು ಅಲ್ಲಿ ಬಂದು ತೊಗೊಳ್ಳಿ ಒಂದು. ಎರಡನೇದು ನಾನೇ ಸ್ವತಃ ಮತ್ತು ನಾವು ಮೂರು ಜನ ಸ್ವತಃ ಹೋಗಿ ಬೇಕ್ರಿಗಳಲ್ಲಿ ಕೆಲವು ಕಡೆ ಕೇಳಿದ್ದೀವಿ, ಅವ್ರು ನಂಬರ್ ಕೊಟ್ಟಿದ್ದಾರೆ. ಅವರು ಇವರಿಗೆ ಈ ಸಪ್ಲೈ ಬಾಯ್ಗೆ ನಾವು ಅಲೋವ್ ಮಾಡಿದ್ದೀವಿ, ಅವ್ನು ಹೋಗಿ ಕೊಟ್ಟು ಬರ್ಬೋದು ಅದಕ್ಕೆ ನಾವು ಅಲೋವ್ ಮಾಡಿದ್ದೀವಿ. ಇವರು ಸುಮ್ಮನೆ ಅದು ಬೈಕ್ ಹೊಡ್ಕೊಂಡು ಬಂದು ಊರಲ್ಲಿ ತಿಳ್ಕೊಂಡು ನಾ ಇದನ್ನು ತರೋಕೆ ಬರ್ತೇವೆ ಅದಕ್ಕೆ ಅವಕಾಶನೇ ಇದೆ. ಓನ್ಲಿ ಆ ಏರಿಯಾದಲ್ಲಿ ಅಲ್ಲೇ ದಿನಸಿ ತೊಗೋಬೇಕು ಮತ್ತು ವೆಜಿಟೇಬಲ್ಸ್ ತೊಗೋಬೇಕು ಮತ್ತು ಬೇಕ್ರಿ ತೊಗೋಬೇಕು ಅಂತ ನಾವು ಹೇಳಿದ್ದೀವಿ ಬೇಕ್ರಿ ಐಟಮ್. ಇಟ್ ಈಸ್ ನಾಟ್ ಅದು ಬೇಕ್ರಿ ತೆಗಲಿಲ್ಲ ಅಂದರೆ ಏನೂ ಆಗೋದು, ಒಂದು ದಿವಸ ಬಿಟ್ಟರೆ ನಾಲ್ಕು ದಿವಸ ಬಿಟ್ಟರೆ. ಅದನ್ನು ನಾವು ಸಹ ಪರ್ಮಿಷನ್ ಕೊಟ್ಟಿರೋದ್ರಿಂದ ಆ ಏರಿಯಾದವರು ಆ ಬೇಕ್ರಿಗಳನ್ನು ಯೂಸ್ ಮಾಡ್ಕೋಬೇಕು. ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮಲ್ಲಪ್ಪ 47 ವರ್ಷ. ಸೊ ಅವರು ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಲಾಕ್ಡೌನ್ಗಿಂತ ಮುಂಚೆ 14 ತಾರೀಕಿಗೆ ಅವರು ಮೆಸೇಜ್ ತವ್ರ ಮನೆಗೆ ಬಂದಿದ್ರು, ಅವರು ಮತ್ತು ಅವನ ಮೆಸೇಜ್ ಮತ್ತು ಮಗ. ಸೊ ಆದ ನಂತರ ಲಾಕ್ಡೌನ್ ಡಿಕ್ಲೇರ್ ಆಯಿತು, ಅವ್ರದ್ದು ಸ್ವತಃ ಊರು ಹುಂಗುತ್ತ. ಸೊ ಆ ದಿವಸ ಎರಡು ದಿವಸಕ್ಕೆ ಅವರು ಹುಂಗುಂಗೆ ವಾಪಸ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಅವರೊಂದು ಟಾಟಾ ಏಜ್ ಗಾಡಿಯಲ್ಲಿ ಹೋಗುವಾಗ ತಿಳ್ಕೊಂಡು ಚೆಕ್ ಪೋಸ್ಟಲ್ಲಿ ನಮ್ಮ ಅವರು ಕಳಿಸಿದ್ದಾರೆ ದಟ್ ನಿಮಗೆ ಇದು ಈ ರೀತಿ ಮೂಮೆಂಟ್ ಅಲ್ಲ ಹುಡುಗ ನೀವು ವಾಪಸ್ ಹೋಗಬೇಕು ಅಂತ. ಸೊ ಅವನು ಆಮೇಲೆ ಕಂದಾರಿಂದ ಹೆಂಡತಿ ಮತ್ತು ಮಕ್ಕಳು ಕಳಿಸಿದ್ದಾರೆ ಆ ಕಡೆ, ಮತ್ತು ಅವರು ಕೂಡ ಅದಕ್ಕೆ ಹೋಗೋದಿತ್ತು. ಬಟ್ ಅವನು ತಮ್ಮ ಫ್ರೆಂಡ್ ಹತ್ತಿರ ಒಂದು ಅಮರ್ಗೋಳ ಅಂತ ಜಾಗದಲ್ಲಿ ಹೋಗಿದ್ದಾರೆ, ಅಲ್ಲಿ ಅವ್ರ ಜೊತೆ ಮಾತಾಡಿ ಮತ್ತು ಸದ್ಯಕ್ಕೆ ಅವರು ಕುಡಿದುಕೊಂಡು ಅಲ್ಲಿಂದ ಫ್ರೆಂಡ್ ಹೇಳಿದ್ದಾರೆ ನಾನು ನಿಮ್ಮಿಂದ ಈಜು ಮಾಡಿ ನಾನು ನಮ್ಮ ತಾಲೂಕಿಗೆ ಹೋಗ್ತೀನಿ ಹತ್ತಿರ ಆಗ್ತದೆ ನನಗೆ. ಸೊ ಅವರು ಫ್ರೆಂಡ್ ಅವನಿಗೆ ಎಚ್ಚರಿ ಕೊಟ್ಟಿದ್ದೆ ಇಲ್ಲಪ್ಪ ಇದು ಸರಿಯಾಗಲ್ಲ ಮತ್ತು ನಿಮಗೆ ತೊಂದರೆ ಆಗ್ತದೆ, ನೀವು ಕೂಡ ನಡ್ಕೊಂಡು ಹೋಗಿ. ಸೊ ಅವನು ಮಾತು ಕೇಳಲಿಲ್ಲ, ಆಮೇಲೆ ಕುಡಿದುಕೊಂಡು ಆಮೇಲೆ ಈಜು ಮಾಡಿ ಟ್ರೈ ಮಾಡಿದ್ದಾನೆ ಅಲ್ಲಿ ಅಮರ್ಗೋಳಲ್ಲಿ ಅವನು ಕೃಷ್ಣಾಗಿರಲ್ಲಿ ಡೌನ್ ಆಗಿದೆ. ಡ್ರಿಂಕ್ಸ್ ಏನೋ ಮಾಡಿ ಡ್ರಿಂಕ್ಸ್ ಮಾಡಿ ಡ್ರಿಂಕ್ಸ್ ಮಾಡಿ ಅನ್ನೋದೇ ಅವನು ಸ್ವಿಮ್ಮಿಂಗ್ ಮಾಡೋದು ಟ್ರೈ ಮಾಡಿದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ ಡೌನ್ ಆಗಿದೆ. ಈಗ ಕೆಲವರು ನಾವು ಮೊನ್ನೆ ಕೂಡ ರೇಡ್ ಮಾಡಿದ್ದೀವಿ, ಮತ್ತು ಕೆಲವರು ಗುಪ್ಚುಪನ್ನು ಇರೋದು ಮಾಡ್ತಾರೆ. ನಾವು ಈಗ ಇತ್ತೀಚೆಗೆ ಒಂದು ವಾರದಲ್ಲಿ ನಮ್ಮ ಎಕ್ಸೈಸ್ ರೇಟ್ ಸಿಕ್ಕಾಪಟ್ಟೆ ಆಗಿದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ರೇಡ್ ಮಾಡ್ತಾ ಇದ್ದಾರೆ, ಮತ್ತು ಕೆಲವರಿಗೆ ವಿಥೌಟ್ ಸಿಂಪ್ಟಮ್ಸ್ ಇರ್ತಾರೆ ಅವರೇನಾದರೂ ಮಾಡಿ ಡಬಲ್ ಏಟಲ್ಲಿ ಟ್ರಿಪಲ್ ಏಟಲ್ಲಿ ಖರೀದಿ ಮಾಡ್ತಾರೆ. ಸೊ ಅದರಲ್ಲಿ ನಾವು ಕೂಡ ಜಾಗೃತಿ ಇದ್ದೀವಿ, ನಾವು ಕೂಡ ರೇಟ್ ಮಾಡ್ತಾ ಇದ್ದೀವಿ. ಬಟ್ ಈಗ ಅವ್ರಿಗೆ ಸಿಗ್ತಾ ಇದೆ ಅದು ಎಲ್ಲಿಂದ ಸಿಕ್ಕಿದ್ದು ಅದು ವಿಚಾರ ಮಾಡಿ. ಬಟ್ ಅಟ್ ದ ಸೇಮ್ ಟೈಮ್